ನಮಸ್ಕಾರ ವೀಕ್ಷಕರೇ, ಶುಭೋದಯ. ಮುದ್ರಾ ಮೆಡಿಸಿನ್ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ನಾನು ಶ್ರುತಿ. ಇವತ್ತಿನ ಮುದ್ರಾ ಮೆಡಿಸಿನ್ ಕಾರ್ಯಕ್ರಮವನ್ನು ನಡೆಸಿಕೊಡುವುದಕ್ಕೆ ಮುದ್ರಾ ಬ್ರಹ್ಮ, ಮುದ್ರಾ ರತ್ನ, ಮುದ್ರಾ ಶಿರೋಮಣಿ ಗುರುಜಿ ಶ್ರೀ ಲಕ್ಷ್ಮೀ ಶ್ರೀನಿವಾಸರವರು ನಮ್ಮೊಂದಿಗಿದ್ದಾರೆ. ಗುರುಜಿಯವರು ಕಂಪ್ಯೂಟರ್ ಸೈನ್ಸ್ನಲ್ಲಿ ಎಂಜಿನಿಯರಿಂಗ್ ಪದವಿ ಪಡೆದು ಎಂಎಸ್ ಕಂಪ್ಯೂಟರ್ ಸಾಫ್ಟ್ವೇರ್ನಲ್ಲಿ ಸ್ನಾತಕೋತ್ತರ ಪದವಿ ಪಡೆದು ಹಲವಾರು ಮಲ್ಟಿನ್ಯಾಷನಲ್ ಸಾಫ್ಟ್ವೇರ್ ಕಂಪನಿಗಳಲ್ಲಿ 26 ವರ್ಷ ಸತತವಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ. ಗುರುಜಿಯವರು ವೇದ ವಿಜ್ಞಾನ, ಜ್ಯೋತಿಷ್ಯಶಾಸ್ತ್ರ ಹಾಗೂ ಪುರಾತನ ಮುದ್ರಾ ಮಂತ್ರ ಯಂತ್ರ ತಂತ್ರಶಾಸ್ತ್ರಗಳಲ್ಲಿ ಸಂಶೋಧನೆಯನ್ನು ನಡೆಸಿ ಔಷಧಿರಹಿತ ಜೀವನವನ್ನು ನಡೆಸೋದು ಹೇಗೆ ಹಾಗೂ ಮನೆಗೊಬ್ಬ ವೈದ್ಯನಾಗೋದು ಹೇಗೆ ಅಂತ ತಿಳಿಸಿಕೊಡ್ತಾ ಬಂದಿದ್ದಾರೆ. ಇದಲ್ಲದೆ ಭೂತ ಪ್ರೇತ ಮಾಟ ಮಂತ್ರ ತಂತ್ರಗಳ ಬಗ್ಗೆ ಸಂಶೋಧನೆಯನ್ನು ನಡೆಸಿ ಮನೆಗೊಬ್ಬ ಮಾಂತ್ರಿಕ ಮತ್ತು ತಾಂತ್ರಿಕನಾಗೋದು ಹೇಗೆ ಅಂತ ತಿಳಿಸಿಕೊಡ್ತಾ ಬಂದಿದ್ದಾರೆ. ಗುರುಜಿಯವರು ಹಲವಾರು ಪುಸ್ತಕಗಳನ್ನು ಬರೆದು ಸಮಾಜಕ್ಕೆ ಜ್ಞಾನಾರ್ಜನೆ ಮಾಡಿದ್ದಾರೆ. ಸಮಾಜದ ಹಿತಕ್ಕಾಗಿ ಬೆಂಗಳೂರಿನಿಂದ ಸುಮಾರು 40 ಕಿಲೋಮೀಟರ್ ದೂರದಲ್ಲಿ ಉಚಿತ ಅನಾಥಾಶ್ರಮ, ವೃದ್ಧಾಶ್ರಮ ಹಾಗೂ ಮುದ್ರಾ ಮಂತ್ರ ತಂತ್ರ ಸಂಶೋಧನಾ ಕೇಂದ್ರವನ್ನು ಸ್ಥಾಪನೆ ಮಾಡ್ತಾ ಇದ್ದಾರೆ. ಗುರುಜಿಯವರನ್ನ ನಿಮ್ಮೆಲ್ಲರ ಪರವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಗುರುಗಳೇ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ನಮಸ್ಕಾರ. ಗುರುಜಿ, ನೀವು ಕಳೆದ ಸಂಚಿಕೆಯಲ್ಲಿ ತಿಳಿಸ್ಕೊಟ್ಟಿದ್ರಿ ಸಾಲಬಾಧೆ ಅನ್ನುವಂಥದ್ದು ಮನುಷ್ಯನಿಗೆ ಎದುರಾಗೋದು ಯಾಕೆ ಅಂತ. ಸಾಲ ಅಂದರೆ ಆರ್ಥಿಕ ಪರಿಸ್ಥಿತಿಯಲ್ಲಿ ಹಿನ್ನಡೆ ಆದಂಥ ಸಂದರ್ಭದಲ್ಲಿ ಅಥವಾ ಯಾವುದೋ ಒಂದು ಕಡೆ ಜಾಸ್ತಿ ಅಮೌಂಟ್ನ ಇನ್ವೆಸ್ಟ್ ಮಾಡಬೇಕಾಗಿದ್ದಾಗ ಕೈಯಲ್ಲಿ ಅಮೌಂಟ್ ಶಾರ್ಟೇಜ್ ಇದ್ದಂಥ ಸಂದರ್ಭದಲ್ಲಿ ಸಾಲ ಮಾಡ್ತಾರೆ. ಆದರೆ ಸಾಲ ಮಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಬಾರ್ದು, ನಿರ್ಮಾಣ ಆಗಿರೋದಾದರೂ ಯಾಕೆ ಅಂತ ತಿಳ್ಕೊಳ್ಬೇಕಲ್ಲ. ನೋಡಿ, ಒಬ್ಬ ಮನುಷ್ಯ ಭೂಮಿ ಮೇಲೆ ಹುಟ್ಟಿದ ಮೇಲೆ ಅವನು ಸಾಲಬಾಧೆಗೆ ತುತ್ತಾಗಲೇಬೇಕು ಅಂತ ಶಾಸ್ತ್ರ ಹೇಳುತ್ತೆ. ಪ್ರತಿಯೊಬ್ಬರೂ ಒಂದಲ್ಲ ಒಂದು ರೀತಿ ಸಾಲಬಾಧೆಗೆ ತುತ್ತಾಗಬೇಕು ಅಂತ. ಯಾಕೆ ಗುರುಜಿ ಹೀಗೆ? ಪೂರ್ವ ಜನ್ಮದ ಎಲ್ಲೋ ಒಂದು ಕಡೆ ಋಣಾನು ಬಂದೇ ಇರ್ತದೆ, ಋಣ ಇರ್ತದೆ. ಅನ್ನದ ಋಣ ತೀರಿಸ್ಲಿಕ್ಕಾರು ಸಾಲ ಮಾಡಬೇಕು, ಬಟ್ಟೆ ಋಣ ತೀರಿಸ್ಕೊಳಕ್ಕಾರು ಸಾಲ ಮಾಡಬೇಕು ಬಟ್ಟೆಗೋಸ್ಕರ, ಭೂಮಿ ಋಣಕ್ಕೋಸ್ಕರ, ದೈವ ಋಣ ಪಿತೃಋಣಕ್ಕೆ ಸಾಲಬಾಧೆ ಆಗಬೇಕು ಅಂತ ಶಾಸ್ತ್ರ ಹೇಳ್ತದೆ. ಅಂದ್ರೆ ಪ್ರತಿಯೊಬ್ಬರಲ್ಲೂ ಋಣ ಅನ್ನುವಂಥದ್ದು ಇದ್ದೇ ಇರುತ್ತೆ. ನೀವು ನನಗೆ ಬಡ್ಡಿಗೆ ಸಾಲ ತಗೊಳ್ಳಿಲ್ಲ ಅಂದ್ರೂ ಒಂದು ರೀತಿ ಬಡ್ಡಿ ಇಲ್ಲದೆ ದುಡ್ಡು ಕೊಟ್ಟು ತಗೊಳ್ಳೋ ವ್ಯವಹಾರನಾದ್ರೂ ಮಾಡೋ ಮಟ್ಟಿಗೆ ಇಟ್ಬಿಡ್ತಾರೆ. ಅವ್ರು ಎಂಥದ್ದೇ ಶ್ರೀಮಂತ ಆಗಿರಲು ಕೂಡ ಇನ್ನೊಬ್ಬರ ಹತ್ರ ಕೈ ಚಾಚಿ ದುಡ್ಡು ತಗೊಳ್ಳೋ ಲೆವೆಲ್ಗೆ ಇಟ್ಬಿಟ್ಟಿರ್ತಾನೆ. ಒಂದೊಂದ್ಸಲ ಇಲ್ಲಿ ಒಬ್ಬ ಮನುಷ್ಯನಿಗೆ ಸಾಲಬಾಧೆಗೆ ಸಿಕ್ಕಾಕೊಂಡು ನರಳ್ತಾನೆ. ಒಂದು ಇನ್ನೊಂದು ಸಾಲಬಾಧೆ ಸಾಲ ತಗೊಂಡು ಜೀವನ ಮಾಡುವಂಥ ಪ್ರಸಂಗಕ್ಕೂ ಸಿಕ್ಕಾಕೊಂಡ್ಬಿಡ್ತಾನೆ. ನಮ್ಮಪ್ಪ ಸಾಲ ಮಾಡಿದ್ರು, ನಾನು ತೀರಿಸ್ತಾ ಇದ್ದೀನಿ, ಯಾರಿಗೋಸ್ಕರ ನಾನು ಸಾಲಬಾಧೆಗೆ ಸಿಕ್ಕಾಕೊಂಡಿದ್ದೀನಿ. ನಮ್ಮ ಅಕ್ಕ ಒಬ್ಬಳು ಇದ್ಲು, ನಾನು ಮದುವೆ ಮಾಡಬೇಕಾಗಿ ಬಂತು, ಅಕ್ಕನ ಮದುವೆಗೋಸ್ಕರ ನಾನು ಸಾಲ ಮಾಡಿದೆ, ನನಗೋಸ್ಕರ ಅಲ್ಲ. ಇಲ್ಲಿ ನನಗೋಸ್ಕರ ನಾನು ಸಾಲ ಮಾಡಿಲ್ಲ, ನಾನು ಇನ್ನೊಬ್ರಿಗೋಸ್ಕರ ಸಾಲ ಮಾಡಿಬಿಟ್ಟು ನಾನೀಗ ಸಾಲಬಾಧೆಯಲ್ಲಿ ನರಳ್ತಾ ಇದ್ದೀನಿ. ಈ ಸಾಲಬಾಧೆ ಅನ್ನೋದು ಒಂದು ದದ್ದು ದರಿದ್ರ. ಸಾಲಬಾಧೆ ಅಂದರೆ ನನ್ನ ಭಾಷೆಯಲ್ಲಿ ಒಂದು ದರಿದ್ರತನ ಅಂತ ಅರ್ಥ. ಇನ್ನೊಂದು, ಸಾಲ ಮಾಡುವಂಥ ಪ್ರಸಂಗವನ್ನು ಸೃಷ್ಟಿ ಮಾಡುತ್ತೆ. ಕೆಲವು ಮನೆಗಳಲ್ಲಿ ಸನ್ನಿವೇಶಗಳು ಬಂದ್ಬಿಡುತ್ತೆ. ನೋಡಿ, ಒಬ್ಬರು ಸಾಫ್ಟ್ವೇರ್ ಇಂಜಿನಿಯರು, ಒಂದು 40-50 ಸಾವಿರ ರೂಪಾಯಿ ಸಂಬಳ ಬರುತ್ತೆ ಅವರಿಗೆ. ಅವರು ಒಂದು ಸಲ ಪಿಕ್ನಿಕ್ಗೆ ಅಂತ ಹೊರಟುಬಿಟ್ರು. ಹೊರಟುಬಿಟ್ಟು ಅವರು ಪರ್ಸಲ್ಲಿ ಬ್ಯಾಂಕ್ದು ATM ಕಾರ್ಡು ಎಲ್ಲ ಇದೆ, ಕ್ರೆಡಿಟ್ ಕಾರ್ಡು, ಡೆಬಿಟ್ ಕಾರ್ಡ್ಸು, ಅದು ಇದು, ಮತ್ತು ದುಡ್ಡು ಒಂದಷ್ಟು ಇಟ್ಕೊಂಡಿದ್ರು, ಎಲ್ಲ ಇತ್ತು. ಫುಲ್ ಫ್ಯಾಮಿಲಿ ಸಮೇತ ಹೋಗಿದ್ದಾರೆ. ಹೋಗ್ಬೇಕಾದ್ರೆ ಸುಮಾರು ಒಂದು ಸಂಜೆ 7:30 ಆಗಿತ್ತು ಅನಿಸುತ್ತೆ. 7:30 ಆದಾಗ ಹೋಗ್ತಾ ಇದ್ದಾರೆ ಕಾರ್ ಡ್ರೈವ್ ಮಾಡಿಕೊಂಡು. ಯಾರೋ ಒಂದು 2-3 ಜನ ಹುಡುಗರು ಮಧ್ಯೆ ಅಡ್ಡ ಹಾಕ್ಬಿಟ್ಟು ಅವ್ರನ್ನ ಸ್ಟಾಪ್ ಮಾಡಿ ಚಾಕು ಚೂರಿಯೆಲ್ಲ ತೋರಿಸ್ಬಿಟ್ಟು ಎದುರಿಸ್ಬಿಟ್ಟು ಇರೋದು ಎಲ್ಲ ಕಿತ್ಕೊಂಡು ಹೊರಟೋಗಿದ್ದಾರೆ. ಅವರು ವಾಲೆಟ್ ಪರ್ಸಲ್ಲಿದ್ದಂಥ ದುಡ್ಡು ಕ್ರೆಡಿಟ್ ಕಾರ್ಡ್ಸ್ ಎಲ್ಲ ತೊಗೊಂಡೋಗಿದ್ದಾರೆ. ಕಾರ್ ಒಂದು ಬಿಟ್ಟು ಬೇರೆ ಏನಿಲ್ಲ ಈಗ ಅವ್ರ ಹತ್ರ. ವಾಚ್ ಕಿತ್ಕೊಂಡೋದ್ರು, ಮೊಬೈಲ್ ಕಿತ್ಕೊಂಡೋದ್ರು, ಎಲ್ಲ ತೊಗೊಂಡೋಗ್ಬಿಟ್ಟಿದ್ದಾರೆ. ಹೆಂಡತಿ ಕೈಲಿದ್ದತ್ತ, ಕತ್ತಲಿದ್ದತ್ತ ತಾಲಿ, ಉಂಗ್ರ, ಮತ್ತು ಮಕ್ಳಿಗೆ ಹಾಕಿದ ಕಾಲು ಗೆಜ್ಜೆ, 4 ಜನ ಇವ್ರು ಇರೋರು 3 ಜನ, ಎರಡು ಮಕ್ಕಳು, ಗಂಡ ಹೆಂಡತಿ ಹೋಗಿದ್ರು, ಎದುರಿಸಿ ಬೆದರಿಸಿ ಮಾಡಿ ಕಿತ್ಕೊಂಡೋಗಿದ್ದಾರೆ. ಸುಮಾರು ಒಂದು 30 ಕಿಲೋಮೀಟರ್ ದಾಟಿ ಘಾಟಿ ಸುಬ್ರಹ್ಮಣ್ಯ ಕ್ಷೇತ್ರಕ್ಕೆ ಬರೋಷ್ಟರೊಳಗೆ ಅವ್ರಿಗೆ ಸಾಕಾಗೋಯ್ತು.
ಹೋಗಿ ಪೊಲೀಸ್ ಕಂಪ್ಲೇಂಟ್ ಎಲ್ಲ ಕೊಟ್ಟು ಎಲ್ಲ ಮಾಡಿದ್ರು ಕೂಡ ಯಾರು ಹೇಗೆ ಅಂತ ಅವ್ರು ಪತ್ತೆ ಮಾಡೋಕೆ ಆಗಲಿಲ್ಲ ಅಂತೆ. ಇದುವರೆಗೂ ಸಿಕ್ಕಿಲ್ಲ ಕಳ್ಳರು. ಹೋಗ್ಲಿಕ್ಕೆ ಕಾರ್ಡ್ ಇದ್ರೆ ಎಲ್ಲೋ ಎ ಟಿ ಎಮ್ಗೆ ಹೋಗಿ ದುಡ್ಡು ತಗೋಬೋದಾಗಿತ್ತು. ಹೌದು, ಕಾರ್ಡ್ ಇಲ್ಲ, ಪರ್ಸಲ್ಲಿ ಹೊಟ್ಟೋಗಿದೆ, ಏನೂ ಇಲ್ಲ. ಈಗ ಅವ್ರಿಗೆ ಊಟಕ್ಕಿಲ್ಲ, ಕಾರ್ಗೆ ಪೆಟ್ರೋಲು ಡೀಸೆಲ್ ಹಾಕಿಸ್ಕೊಳಕ್ಕೂ ದುಡ್ಡಿಲ್ಲ, ಇದ್ದಿದ್ದು ಪೆಟ್ರೋಲು ಡೀಸೆಲು ಬಂದು ಸೇರ್ಕೊಂಬಿಟ್ರು. ಅವ್ರ ಪರಿಸ್ಥಿತಿ ಹೆಂಗಾಯ್ತು ಅಂತಂದರೆ, ಒಳ್ಳೆ ದುಡ್ಡಿರೋವಂಥವ್ರು ಅವರೇ ಅಷ್ಟು ಜನಕ್ಕೆ ದುಡ್ಡು ಕೊಡೋವಂಥ ಜನ ಅವರು, ಅವ್ರಿಗೆ ದರಿದ್ರನೇ ಇಲ್ಲ. ಈ ಥರ ಸಂದರ್ಭ ಪ್ರಸಂಗ ಹೆಂಗೆ ಸೃಷ್ಟಿ ಆಯ್ತು ನೋಡಿ, ಚೋರ ಭಯದಿಂದ ಸಾಲ ಬಾಧೆ, ಚೋರ ಭಯ ಇಂದ ಸಾಲ ಬಾಧೆ, ಕಳ್ಳ ಕಾಡ್ದಿಂದ ಅವ್ರಿಗೆ ಸಾಲ ಮಾಡೋ ಪರಿಸ್ಥಿತಿ ಬಂದುಬಿಡ್ತು. ಅವ್ರ ಹತ್ರ ಒಬ್ಬರು ಕೇಳಿದ್ರಂತೆ, ನಾವು ಈ ಥರ ಬಂದಿದ್ದೀವಿ, ಹಿಂಗಿದೆ, ನಮಗೆ ದುಡ್ಡಿಲ್ಲ, ಈಗ ವಾಪಸ್ ಹೋಗೋಕ್ಕೆ ಏನೋ ಸ್ವಲ್ಪ ಹೇಳ್ಮಾಡಿ. ಏನ್ರಿ ನೋಡೋಕೊಳ್ಳೋ ಸ್ಮಾರ್ಟಾಗಿ ಸಿನಿಮಾ ಹೀರೋ ಥರ ಇದ್ದೀರಾ, ನಾಚಿಕೆ ಆಗಲ್ವಾ, ಕೈ ಕಾಲು ಗಟ್ಟಿದೆ, ಹೋಗಿ ಭಿಕ್ಷೆ ಬೇಡ, ಊಟ ಮಾಡಿರಿ ಅಂದ್ಬಿಟ್ರಂತೆ. ಅವ್ರಿಗೆ ಭಾಳ ನೋವಾಗೋಯ್ತಂತೆ. ಇನ್ನೊಬ್ರ ಹತ್ರ ಹೋದ್ರಂತೆ, ಇನ್ನೊಬ್ರ ಹತ್ರ ಹೋಗಿ ಕೇಳಿಬಿಟ್ಟು, ನಮ್ಗೆ ಸ್ವಲ್ಪ ದುಡ್ಡು ಕೊಡಿ, ನಾವು ಹುಟ್ಟೋಗ್ತೀವಿ ಬೆಂಗಳೂರಿಗೆ, ನಮ್ಗೆ ಊಟ ತಿಂಡಿಗೆ ದುಡ್ಡಿಲ್ಲ, ಪೆಟ್ರೋಲಿಗೆ ದುಡ್ಡಿಲ್ಲ, ನಮಗೆ ಸಿಕ್ಕರ್ ಸಾಕು, ನಾನು ಹೋದ ತಕ್ಷಣ ನಿಮಗೆ ನಾನು ನಿಮ್ಮ ಅಕೌಂಟಿಗೆ ದುಡ್ಡು ಹಾಕ್ಬಿಡ್ತೀನಿ ಅಂತ ಭಾಳ ಪರಿಪರಿಯಾಗಿ ಕೇಳ್ಕೊಂಡ್ರಂತೆ. ಇಂಥ ಜನ ಎಷ್ಟು ನೋಡಿಲ್ಲ ನಾವು ಇವತ್ತಿನ ದಿವಸ. ಒಳ್ಳೆ ಡ್ರೆಸ್ ಹಾಕ್ಕೊಂಡು ಬಂದು, ಒಳ್ಳೆ ಭಾಳ ಎಜುಕೇಟೆಡ್ ಥರ ಕಾಣ್ತೀರ, ನಾಚಿಕೆ ಆಗಲ್ಲ ಈ ಥರ ಬಂದು ಕೇಳೋಕ್ಕೆ ಭಿಕ್ಷೆ ಬಿಡೋಕ್ಕೆ ಅಂತ ಅವರು ಅಂದ್ಬಿಟ್ರಂತೆ. ಯಾರೋ ಒಬ್ಬರು, ಯಾವುದೋ ಒಬ್ಬ ಲಾಡ್ಜ್ ಓನರು, ಹೋಗ್ರಿ ಭಿಕ್ಷೆ ಬೇಡ್ಕೊಂಡು ಹೋಗ್ರಿ, ಹೋಗ್ರಿ ಕೈಕಾಲು ಗಟ್ಟಿದೆ, ಕೆಲಸ ಮಾಡಿ ದುಡೀರಿ, ದುಡ್ಕೊಂಡು ಹೋಗ್ರಿ ಅಂತ ಅಂದಂತೆ. ಏನೂ ಮಾಡೋಕ್ಕಾಗಲಿಲ್ಲ. ಅವರು ಫೋನ್ ಮಾಡೋಕ್ಕೂ ಕೂಡ ಅವ್ರಿಗೆ ಕಾಸಿಲ್ಲ, ಮೊಬೈಲಲ್ಲಿ ನಂಬರ್ ಹುಡುಕ್ಬಿಟ್ಟು ಫೋನ್ ಮಾಡೋಣ, ಫೋನ್ ನಂಬರ್ ನೆನಪು ಬರ್ತಿಲ್ಲ, ಯಾವ ನಂಬರ್ ಬ್ಯಾಟ್ ಮಾಡ್ಕೊಂಡಿಲ್ಲ, ಯಾವ ಪರಿಸ್ಥಿತಿ ಇರ್ಬೋದು ಲೆಕ್ಕ ಹಾಕೊಳ್ಳಿ. ಈ ಸಾಲ ಮಾಡೋ ಪ್ರಸಂಗ ಹೆಂಗೆ ಬಂದಿದೆ ಅಂದರೆ ಚೋರ ಭಯದಿಂದ. ಭಾಳ ಭಾಳ ತುಂಬ ತಲೆ ಕೆಡಿಸ್ಕೊಂಡ್ಬಿಟ್ಟು ಆ ದೇವಸ್ಥಾನದಲ್ಲಿ ಊಟಕ್ಕೆ ಹಾಕ್ತಾರಲ್ಲ, ಓಕೆ, ಬೆಳಗ್ಗೆ ಮತ್ತು ಮಧ್ಯಾಹ್ನ ಮತ್ತು ರಾತ್ರಿ ಊಟ ಹಾಕ್ತಾರೆ. ಆ ಊಟನೇ ತಿಳ್ಕೊಂಡು ಕಾರಲ್ಲೇ ಮಲ್ಕೊಂಡು ಒಂದು ಸುಮಾರು ಒಂದು 3 ದಿನ ಕಳೆದಿದ್ದಾರೆ. ಆಮೇಲೆ ಅಲ್ಲಿ ಯಾರೋ ಒಬ್ಬರು ಪುರೋಹಿತರು ಇವ್ರನ್ನ ನೋಡಿಬಿಟ್ಟು ಈ ಥರ ಆಗೋಯ್ತು, ಏನು ಮಾಡೋದು ಅಂತ ಅಂದಾಗ ಅವರು ಒಂದು 2,000 ರೂಪಾಯಿನ ಕೊಟ್ರಂತೆ. ಆ 2,000 ರೂಪಾಯಿನಲ್ಲಿ ಹೆಂಗೆ ಬರೋದು ಬೆಂಗಳೂರಿಗೆ, ಡೀಸೆಲ್ ಪೆಟ್ರೋಲ್ ಹಾಕ್ಸ್ಕೋಬೇಕು, ಡೀಸೆಲ್ ಹಾಕ್ಸ್ಕೋಬೇಕು, ಏನು ಮಾಡೋದು ಅಂತೆಲ್ಲ ಹೇಳಿ ಕೊನೆಗೆ ಮಾಡಿದಾಗ ಅವರು ಅಲ್ಲೊಬ್ಬ ಯಾರೋ ಒಬ್ಬರು ಈ ಫೋಟೋ ಎಲ್ಲ ಮಾರ್ತಾರಲ್ಲ, ತೆಂಗಿನಕಾಯಿ ಹಣ್ಣು ಎಲ್ಲ ಮಾರ್ತಾರಲ್ಲ, ಅವ್ರನ್ನ ಇಂಟ್ರೊಡ್ಯೂಸ್ ಮಾಡಿ, ನಾನು ಜಾಮೀನು ಹಾಕ್ತೀನಪ್ಪ, ಇವ್ರಿಗೊಂದು ಸ್ವಲ್ಪ ದುಡ್ಡು ಕೊಡು ಅಂತ ಹೇಳಿ ಕೇಳಿ ಇದು ಮಾಡಿ ಅವರೊಂದಷ್ಟು ದುಡ್ಡು ಕೊಟ್ಬಿಟ್ಟು ಬೆಂಗಳೂರು ಬಂದಮೇಲೆ ಅವರ ಅಕೌಂಟಿಗೆ ಸಾಲ ಜಮಾ ಮಾಡೋದಂತೆ. ನೋಡಿ ಎಂಥ ದೊಡ್ಡ ಶ್ರೀಮಂತ ಆದರೂ ಕೂಡ ಕೆಲವು ಸಂದರ್ಭದಲ್ಲಿ ಸಾಲ ಮಾಡುವಂಥ ಭಿಕ್ಷೆ ಬೇಡುವಂಥ ಪರಿಸ್ಥಿತಿ ಬರೋಕ್ಕೆ ಇದೊಂದು ತೊಂದರೆ ಬಂದುಬಿಡುತ್ತೆ. ಅದರಿಂದ ಸಾಲ ಮಾಡುವಂಥ ಪ್ರಸಂಗ ಬಂದಾಗ ಅಥವಾ ಸಾಲ ಬಾಧೆಯಲ್ಲೇ ನಾವು ನರಳುತ್ತಿದ್ದರೆ ಅದನ್ನು ನಿವಾರಣೆ ಮಾಡ್ಕೊಳ್ಳೋದು ಹೇಗೆ ಅನ್ನೋದನ್ನು ನಾನು ಇವತ್ತಿನ ಸಂಚಿಕೆಯಲ್ಲಿ ಭಾಳ ಸಿಂಪಲ್ ಆಗಿ ಲಕ್ಷ್ಮೀ ತಂತ್ರ ಸಾಧ ಹೇಳುವುದು ಪರಿಹಾರ ತಿಳಿಸೋಕೆ ಪ್ರಯತ್ನ ಪಡ್ತೀನಿ. ಸರಿ ಗುರುಜಿ, ಈ ಬಗ್ಗೆ ಮಾತಾಡೋಣ. ವೀಕ್ಷಕರೇ, ಮುದ್ರಾ ಮೆಡಿಸಿನ್ ಕಾರ್ಯಕ್ರಮ ಮುಂದುವರಿಯುತ್ತೆ, ಪುಟ್ಟ ವಿರಾಮದ ನಂತರ. ವಿರಾಮದ ನಂತರ ಮುದ್ರಾ ಮೆಡಿಸಿನ್ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಗುರುಜಿ, ನೀವು ಒಂದು ಎಕ್ಸಾಂಪಲ್ ಹೇಳ್ತಾ ಇದ್ರಿ, ಈ ಚೋರ ಭಯದಿಂದ ಈ ರೀತಿ ಸಾಲ ಮಾಡುವಂತಹ ಸಂದರ್ಭ ಒಬ್ಬರಿಗೆ ನಿರ್ಮಾಣ ಆಗಿತ್ತು ಅಂತ. ಈ ರೀತಿ ಸಾಲ ಮಾಡುವಂತಹ ಪರಿಸ್ಥಿತಿ ಪ್ರತಿಯೊಬ್ಬರಿಗೂ ಒಂದೊಂದು ರೀತಿಯಲ್ಲಿ ಎದುರಾಗುತ್ತೆ. ಈ ರೀತಿಯಾದಂತಹ ಸಂದರ್ಭಕ್ಕೆ ನಮ್ಮ ಪೂರ್ವಜನ್ಮದ ಕರ್ಮದ ಫಲಗಳು ಕಾಣುವಾಗಿರುತ್ತಾ ಹೇಗೆ? ಹೌದು, ನಮ್ಮ ಒಂದೊಂದು ದಿನ ಒಂದೊಂದು ಗಳಿಗೆಯಲ್ಲೂ ಕೂಡ ನಮ್ಮ ಜಾತಕದಲ್ಲಿ ಋಣಾನುಬಂಧಗಳಿಂದ ನಡೆಸೋದು. ಮೊನ್ನೆ ಹೇಳ್ತಾ ಇದ್ರು, ಯಾರ್ದೋ ಒಬ್ಬರು ಮದುವೆಗೆ ನಾನು ಸಾಲ ತಕ್ಕೊಟ್ಟೆ ನೋಡಿ, ಅವ್ರ ಕೈ ಕೊಟ್ಬಿಟ್ರು, ಸಾಲ ತೀರಿಸ್ಲಿಲ್ಲ, ನಾನು ತೀರಿಸ್ತಾ ಇದ್ದೀನಿ ಅಂದರೆ ಅವ್ರ ಮಕ್ಳು ಮದುವೆಗೆ ಸಾಲ ಮಾಡಿಲ್ಲ, ಇನ್ಯಾರ್ದೋ ಮಕ್ಕಳಿಗೆ ಮದುವೆ ಮಾಡಲಿಕ್ಕಿಂತ ಸಾಲ ತೊಗೊಂಡ್ಬಿಟ್ಟು ಪಾಪ ಅವರು ಸಾಲ ತೀರಿಸ್ದೆ ಊರು ಖಾಲಿ ಮಾಡ್ಕೊಂಡು ಹೋಗಿ ಈಗ ಅವ್ರು ದೊಡ್ಡ ಸಾಲ ಬಾಧೆಯಲ್ಲಿ ನಡೀತಿದ್ದಾರೆ. ಪರಿಸ್ಥಿತಿ ಹಿಂಗೆ ಬಂತು. ಆಮೇಲೆ ಇನ್ನೊಂದು, ನಾನು ಮನೆ ಕಟ್ಟಕ್ಕೆ ಅಂತ ನಿಮ್ಮ ಹತ್ರ ಬರ್ತೀನಿ, ಭಾಳ ಕ್ಲೋಸು, ನಾವು ನೀವು ಒಂದು 50 ವರ್ಷದಿಂದ ಪರಿಚಯ ಇದ್ದೀವಿ ಅಂತ ಇಟ್ಕೊಳ್ಳಿ. ಏ ಲಕ್ಷ್ಮೀ ಶ್ರೀನಿವಾಸ್ಗೇನಪ್ಪ ಮನೆ ಇದೆ, ಎಲ್ಲಿ ಬಿಟ್ಟು ಹೋಗ್ತಾರೆ ಅವರು, ನಮ್ಗೆ ಗೊತ್ತಿರೋ ಜನ, ಅವ್ರಿಲ್ಲ ಅವ್ರ ಮನೇಲಿ ಯಾರು ಇರ್ತಾರೆ ತೀರಿಸ್ತಾರೆ ಅಂತ ಒಂದು ಆಸೆ ಮೇಲೆ ನನಗೆ ಶ್ಯೂರಿಟಿ ಹಾಕೊಟ್ಬಿಡ್ತೀರಾ ನೀವು? ಸರಿ, ಶ್ಯೂರಿಟಿಯ ಸಾಕ್ಷಿ ಹಾಕೊಟ್ಬಿಡ್ತೀರಾ, ನನ್ನ ಪರವಾಗಿ ಶ್ಯೂರಿಟಿ ನೀವು ಕೊಡ್ತೀರಾ ಅಂತೇಳಿ. ನಾನು ಯಾವುದೋ ಕಾರಣ ಅಂತ ತೀರ್ಸೋಕ್ಕೆ ಸಾಧ್ಯ ಆಗಲಿಲ್ಲ, ನಿಮ್ಮ ತಲೆ ಮೇಲೆ ಬಂತು. ಸಾಲ ತೊಗೊಂಡವ್ರು ನಾನು, ಸಾಲ ತೀರ್ಸೋಕೆ ಕೊಟ್ಟಿರೋರು ನೀವು, ಸಾಲ ಬಾಧೆ ನಿಮಗೆ ಜಾತಕಕ್ಕೆ ಬಂದುಬಿಡ್ತೀಗ ನನ್ನಿಂದ. ಹೌದು, ಋಣ ಇತ್ತು,
ಹೋದ ಜಮದಲ್ಲಿ ನೀವು ನನಗೆ ಮೋಸ ಮಾಡಿದರೆ ನಾನು ಈ ಜಮದಲ್ಲಿ ಕ್ಯಾಶ್ ತೊಗೊಂಡೆ ನಿಮ್ಗೆ ನೀವು ನನ್ನ ಅದನ್ನು ನೀವು ತೀರಿಸೋ ರೀತಿ ಶ್ಯೂರಿಟಿ ಮುಖಾಂತರ ತೀರ್ಸೋಕ್ಕೆ ಭಗವಂತ ನಿಮ್ಮನ್ನೇ ತಂದಿಟ್ಟೆ ನನ್ನ ಜಾತಕಕ್ಕೆ. ಅದರಿಂದ ಯಾವಲ್ಲೇ ಹೋಗಲಿ ಏನೇ ಆಗಲಿ ಒಂದು ಸಣ್ಣ ಹುಲ್ಲು ಅಲ್ಲಾಡಬೇಕಂದ್ರೂ ಪೂರ್ವಜಮದ ಋಣ ಇರಬೇಕಂತೆ. ಒಂದು ಗಾಳಿ ನಮಗೆ ಒಳ್ಳೆ ಆಕ್ಸಿಜನ್ ನಮ್ಮ ಇವತ್ತು ಒಳ್ಳೆ ಉಸಿರಾಟ ಆಡೋಕ್ಕೆ ಗಾಳಿ ಬೇಕು ಅಂದರೂ ಅವನ ಪೂರ್ವಜಮದ ಋಣ ಇರಬೇಕಂತೆ. ಇಲ್ಲ ಉಸಿರು ಸಿಕ್ಕಾಕೊಂಡು ಎಷ್ಟು ಹಾರ್ಟ್ ಅಟ್ಯಾಕ್ ಸತ್ತೋಗಿದ್ದಾರೆ. ಅದರಿಂದ ಎಲ್ಲ ಪಂಚಭೂತಗಳು ಮತ್ತು ಎಲ್ಲ ಜಗತ್ತಿನಿರತಕ್ಕಂಥ ಸಕಲ ಜೀವರಾಶಿಗಳು ಕೂಡ ಒಂದಕ್ಕೊಂದು ಋಣಾನುಬಂಧ ಇರೋದ್ರಿಂದಲೇ ನಾಯಿ ಸಾಕ್ಬೇಕಾದ್ರೂ ಋಣ, ಮೀನು ಸಾಕ್ಬೇಕಾದ್ರೂ ಋಣ, ಬೆಕ್ಕು ಸಾಕ್ಬೇಕಾದ್ರೂ ಋಣ, ಕುದುರೆ, ಹಸು, ಕೋಳಿ, ಟಗರು, ಮೇಕೆ, ಪಕ್ಷಿಗಳು ಇವೆಲ್ಲ ಸಾಕಬೇಕು ಅಂತಂದರೆ ನಮ್ಮ ಓಜಮದ ಬಂಧು ಬಳಗಗಳೇ ಆಗಿರ್ತಾರೆ. ಅವ್ರ ಋಣನ ಈ ರೀತಿ ತೀರಿಸಬೇಕು ಅಂತ ಬರ್ತದೆ. ಆದ್ದರಿಂದ ಯಾರ್ದೋ ಮಾಡೋ ತಪ್ಪಿಗೆ ಯಾರಿಗೋ ಒಳ್ಳೇದು ಮಾಡೋಕ್ಕೆ ಹೋಗಿ ನಾನು ಈ ಬಾರಿ ಸಾಲ ಬಾಧೆ ಆಗಿದೆ, ಸಾಲ ಬಾಧೆಗೆ ಸಿಕ್ಕಾಕೊಂಡ್ಬಿಟ್ಟಿದ್ದೀನಿ. ಒಂದು ನಂಗೆ ಸಾಲ ಮಾಡೋ ಪ್ರಸಂಗನೇ ಬಂದಿರಲಿಲ್ಲ. ನೋಡಿ, ಚೆನ್ನಾಗಿ ವಾಕಿಂಗು ಜಾಗಿಂಗ್ ಮಾಡ್ಕೊಂಡಿದ್ರು, ಯೋಗ ಮಾಡ್ತಿದ್ರು, ಏರೋಬಿಕ್ಸ್ ಮಾಡ್ತಿದ್ರು, ಪ್ರಾಣಾಯಾಮ ಮಾಡ್ತಾಯಿದ್ರು. ಒಬ್ಬ ಸ್ಕೂಲ್ ಟೀಚರು, ನಾರ್ಮಲ್ ಸ್ಕೂಲ್, ಪ್ರೈವೇಟ್ ಸ್ಕೂಲ್ ಟೀಚರು, ಅವ್ರಿಗೆ ಗೌರ್ಮೆಂಟ್ ಎಂಪ್ಲಾಯಿ ಅಲ್ಲ. ಮಾಡ್ಕೊಂಡು ಚೆನ್ನಾಗೇ ಇದ್ದರು. ಇದ್ದಕ್ಕಿದ್ದಾಗೆ ಅವ್ರಿಗೆ ಹೋಗ್ತಾ ಹೋಗ್ತಾ ಯಾರೋ ಒಬ್ಬ ಬಸ್ನವನು ಬಸ್ ಫುಟ್ಪಾತಲ್ಲಿ ಹೋಗ್ತಿರ್ಬೇಕಾದ್ರೆ ಒಂದು ಬಸ್ ಮೇಲೆ ಫುಟ್ಪಾತ್ಗೆ ಮೇಲೆ ಹತ್ತಿ ಅವ್ನು ಗುದ್ದುಬಿಟ್ಟಿದ್ದಾರೆ ಪಾಪ. ಅವ್ರು ಬಿದ್ದೋಗ್ಬಿಟ್ಟು ಅನ್ಕಾನ್ಷಿಯಸ್ ಆಗಿ 6 ತಿಂಗಳು ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ದರು. ಪ್ರೈವೇಟ್ ಸ್ಕೂಲಲ್ಲಿ ಟೀಚರ್ ಅವರು. ಅವ್ರಿಗೆ ದುಡ್ಡಿಲ್ಲ, ಏನು ಲಕ್ಷಾಂತರಗಟ್ಟಲೆ ತಿಂಗಳಿಗೆ 1.5 ಲಕ್ಷ 2 ಲಕ್ಷ ಬಿಲ್ ಬರ್ತಿದೆ, ಏನು ಮಾಡೋದು? ನೋಡಿ, ಅವ್ರಿಗೆ ಎಂಥ ಪ್ರಸಂಗ, ಸಾಲ ಮಾಡೋ ಪ್ರಸಂಗ ಹೆಂಗೆ ಬಂತು ಅಂದರೆ ಫುಟ್ಪಾತಲ್ಲಿ ಹೋಗ್ತಿದ್ರು, ಬಸ್ ಗುತ್ತು, ಅಡ್ಮಿಟ್ ಆರು, ಸಾಲ ಮಾಡೋ ಪ್ರಸಂಗ ಬಂತು. ಚೆನ್ನಾಗೇ ಇದ್ದವ್ರಿಗೆ ಸಾಲ ಮಾಡೋ ಅವಶ್ಯಕತೆಯೇ ಇಲ್ಲ ಅಂಥವ್ರಿಗೆ ಸಾಲ ಮಾಡೋವಂಥ ಪ್ರಸಂಗ ಸೃಷ್ಟಿಯಾಯಿತು. ಒಂದು ಆಕ್ಸಿಡೆಂಟ್ ಅನ್ನೋ ಒಂದು ನೆಪದಿಂದ, ಮಗಳು ಮದುವೆ ಮಾಡಬೇಕು ಅನ್ನೋ ನೆಪದಿಂದ ಸಾಲ ಬಾಧೆ ಆಯಿತು. ಮಗನಿಗೆ ಬಿ ಸೇರಿಸ್ಬೇಕು, ಎಮ್ ಇ ಬಿ ಎಸ್ ಸೇರಿಸ್ಬೇಕು, ಫೀಸ್ ಕಟ್ಟೋಕ್ಕೋಸ್ಕರ ಸಾಲ ಬಾಧೆ ಬಂತು. ಪ್ರಸಂಗ, ಯಾವುದೋ ಒಂದು ಪ್ರಸಂಗ ಸೃಷ್ಟಿ ಮಾಡಿ ನಮ್ಮ ಸಾಲ ಬಾಧೆ ಮಾಡಿಬಿಡುತ್ತೆ. ಯಾರೋ ಮಾಡಿದ ತಪ್ಪಿಗೆ, ಯಾರಿಗೋ ಶ್ಯೂರಿಟಿ ಹಾಕಿದ ತಪ್ಪಿಗೆ ನಾನು ಸಾಲ ಬಾಧೆಗೆ ಸಿಕ್ಕಾಕೊಂಡಿದ್ದೀನಿ. ಇಲ್ಲಿ 2 ಪ್ರಶ್ನೆ ಗಮನಿಸಬೇಕು. ಒಂದು, ಯಾರ್ದೋ ಮಾಡಿದ ತಪ್ಪಿಗೆ ನಾನು ಸಾಲ ಬಾಧೆಯಿಂದ ನಡೀತಾ ಇದ್ದೀನಿ, ಶ್ಯೂರಿಟಿ ಹಾಕ್ಕೊಟ್ಟೆ, ಯಾರೋ ಕೊಡಪ್ಪ ನಾನು ತೀರಿಸ್ತೀನಿ ಅಂತ ಕಾಲಕ್ಕೆ ಅಂತೇಳಿ ನಾನು ಇನ್ನೊಬ್ಬರು ಸಾಲ ಕೊಡಿಸ್ಕೊಟ್ಟೆ, ಸಾಲ ಕೊಟ್ಟವನು ಕೊಟ್ಬಿಟ್ಟ, ತೊಗೊಂಡವನು ಊರು ಬಿಟ್ಟೋದ, ಈಗ ನೀವು ತೀರಿಸ್ಬೇಕು. ಈ ಥರ ಸಾಲ ಬಾಧೆ ನಿಮಗಲ್ಲ, ಇನ್ನೊಬ್ರಿಗೋಸ್ಕರ ಒಳ್ಳೇದು ಮಾಡೋಕ್ಕೋಗಿ ನೀವು ಸಾಲ ಬಾಧೆಯಲ್ಲಿ ನರಳ್ತಾ ಇರೋದಕ್ಕೆ ಏನು ಪರಿಹಾರ? ಒಂದು. ಎರಡನೇದು, ಸಾಲ ಮಾಡುವಂಥ ಪ್ರಸಂಗ ಮನೇಲಿ ಹೆಂಗೆ ಸೃಷ್ಟಿ ಆಗುತ್ತೆ ಅನ್ನೋದು ನಾನು 2 ಎಕ್ಸಾಂಪಲ್ ಹೇಳಿದೆ. ಈ ಸಾಲ ಮಾಡುವಂಥ ಪ್ರಸಂಗ ಬರಬಾರ್ದು ಅಂದರೆ, ಸಾಲ ಬಾಧೆ ನಾವು ನರಳ್ತಿದ್ದೀವಿ ಅಂದರೆ ಏನು ಮಾಡಬೇಕು ಅನ್ನೋದಕ್ಕೆ ಲಕ್ಷ್ಮೀ ತಂತ್ರಸಾದಲ್ಲಿ ಒಂದು ಒಳ್ಳೆ ವಿಶೇಷವಾದ ತಂತ್ರ ಪ್ರಯೋಗ ಇದೆ. ಎಲ್ಲರಿಗೂ ಗೊತ್ತಿರೋ ಹಾಗೆ ಸುಧಾಮ, ಗೊತ್ತಲ್ಲ, ಸುಧಾಮ ಕೃಷ್ಣನ ಬಾಲ್ಯ ಸ್ನೇಹಿತ. ಅದೇ ಯಾವುದೋ ಒಂದು ಕಾರಣದಿಂದ ಕೃಷ್ಣನು ಸುಧಾಮನು ಬಹಳ ವರ್ಷಗಳಿಂದ ದೂರ ಆಗಿಬಿಡ್ತಾರೆ. ಆಗ ಅವನ ಹೆಂಡತಿ ಸುಧಾಮ ಹೇಳ್ತಾಳೆ, ನಿಮ್ಮ ಗಂಡ ಕೃಷ್ಣ ಭಾಳ ಕ್ಲೋಸ್ ಫ್ರೆಂಡು, ನಮಗೆ ಪೂರ್ತಿ ದಟ್ಟ ದಾರಿದ್ರ ಇದೆ ಮನೆಯಲ್ಲಿ, ನೀವು ಹೋಗಿ ಒಂದು ಸಲ ಯಾಕೆ ಮಥುರಾಗೆ ಹೋಗಿ ಕೃಷ್ಣನ ಭೇಟಿ ಮಾಡಿ ಅವನಿಂದ ಏನೋ ಒಂದಷ್ಟು ಸಹಾಯ ಪಡೀರಿ, ಸಾಲ ಆಗಿಲ್ಲ ತೊಗೊಂಬನ್ನಿ ಅಂದರೆ ಗಂಡನ ಸಾಲ ಬಾಧೆಗೆ ಪ್ರಸಂಗನೂ ಹೊಡ್ತಾ ಇದ್ದಾಳೆ ಸುಧಾಮನ್ನ. ಆಗ ಸರಿ ಆಯಿತು ಕಣೆ, ಹೋಗಿ ಬರೋಣ, ನಮಗೂ ದಟ್ಟ ದಾರಿದ್ರ, ಮಕ್ಳಿಗೆ ಊಟ ಇಲ್ಲ, ಬಟ್ಟೆ ಇಲ್ಲ, ಈ ಮುರುಕ್ಲು ಮನೇಲಿ ವಾಸ ಮಾಡ್ಕೊಂಡಿದ್ವಿ, ನನ್ನ ಕ್ಲೋಸ್ ಕ್ಲಾಸ್ಮೇಟು ಒಳ್ಳೆ ದೈವ ಸಂಭೂತ ಒಳ್ಳೆ ಪದವಿಲಿದ್ದಾನೆ ಕೃಷ್ಣ ಪರಮಾತ್ಮ, ಹೋಗಿ ಕೇಳೋದು ಹೆಂಗೆ ಅಂತ ಯೋಚನೆ ಮಾಡ್ತಾನೆ. ಹೆಂಡತಿ ತಡೀಲಾರ್ದೆ ಹೆಂಡತಿ ನೆಪ, ಹೆಂಡತಿ ಏನು ಮಾಡ್ತಾಳೆ, ಸಾಲ ಪ್ರಸಂಗವನ್ನು ಸೃಷ್ಟಿ ಮಾಡ್ತಾಳೆ, ಸಾಲ ಮಾಡೋ ಪ್ರಸಂಗವನ್ನು. ಸರಿ, ಸುಧಾಮ ಏನು ಮಾಡ್ತಾನೆ, ಹೋಗ್ತಾನೆ. ಸರಿ, ಹೋಗ್ಬೇಕಾದ್ರೆ ಮಥುರಾಗೆ ಹೋಗ್ಬೇಕಾದ್ರೆ ತುಂಬ ದೂರ, ರಸ್ತೆಲಿ ಹೋಗ್ಬೇಕಾದ್ರೆ ಅವ್ನಿಗೇನು ತಿಂಡಿ ಪ್ಯಾಕ್ ಮಾಡ್ಕೊಡೋಕ್ಕೆ ಏನಿಲ್ಲ. ಅವಾಗೇನು ಮಾಡ್ತಾಳೆ, ಒಂದೆರಡು ಇಡೀ ಅವಲಕ್ಕಿನ ಕಟ್ಕೊಡ್ತಾಳೆ, ಈ ಅವಲಕ್ಕಿನ ತೊಗೊಳ್ಳಿ, ಎಲ್ಲರ ನೀರು ಸಿಕ್ಕರೆ ನೀರಲ್ಲಿ ನೆನೆಸ್ಕೊಂಡು ತಿನ್ಕೊಂಬಿಡಿ ಅಂಥೇಳಿ ಅವಲಕ್ಕಿ ಕಟ್ಕೊಡ್ತಾಳೆ. ಸುಧಾಮ ಅವಲಕ್ಕಿಯನ್ನು ತೊಗೊಂಡು ಪ್ರಯಾಣ ಮಾಡ್ತಾನೆ, ಕೃಷ್ಣ ಸಾನ್ನಿಧ್ಯಕ್ಕೆ ಬರ್ತಾನೆ. ಕೃಷ್ಣ ಏನು ಮಾಡ್ತಾನೆ, ನನ್ನ ಬಾಲ ಸ್ನೇಹಿತ ಬಂದಿದ್ದಾನೆ ಅಂತೇಳಿ ಓಡಿ ಓಡಿ ಬರ್ತಾನೆ ಅರಮನೆಯಿಂದ. ಬಂದುಬಿಟ್ಟು ಭಾಳ ಆಲಿಂಗನ ಮಾಡ್ತಾನೆ, ತಪ್ಕೊಂಡು, ಏನು ಸುಧಾಮ ಭಾಳ ಖುಷಿ ಆಗಿಬಿಟ್ಟಿದ್ಯಾ, ಭಾಳ ಸಣ್ಣ ಆಗಿಬಿಟ್ಟಿದ್ಯಾ, ಪತ್ತೆ ಹಚ್ಚಕ್ಕೆ ಆಗಲ್ವಲ್ಲೋ, ತುಂಬ ಸಣ್ಣ ಆಗಿ ತುಂಬ ಕುರುಪಿ ಥರ ಕಾಣ್ತೀನೋ. ಅವಾಗ ಹೇಳ್ತಾನೆ, ನನ್ನ ಬಡತನವೇ ನನಗೆ ಈ ರೀತಿ ಮಾಡಿದೆ ಅಂಥೇಳಿ. ಸರಿ, ಇಬ್ಬರು ಕುಶಲ ಸಾಂಬ್ರವರು ಮಾತುಕತೆ ನಡೀತದೆ. ಮಾತಾಡಿದ್ಮೇಲೆ, ಸರಿ ನನಗಾಗಿ ಏನು ತಂದಿದ್ಯಾ ನೀನು ಅಂತ ಕೇಳ್ತಾನೆ ಕೃಷ್ಣ. ಆಗ, ಏನು ತಂದಿದ್ದೀನಿ ಅಯ್ಯೋ, ಇಂಥ ದೊಡ್ಡ ವ್ಯಕ್ತಿ ನಾನು ಏನು ಕೊಡೋದಪ್ಪ ಅಂತ. ಆಗ, ನೋಡಪ್ಪ, ನನ್ನ ಹೆಂಡತಿ ಬರಬೇಕಾದ್ರೆ ಒಂದಷ್ಟು ಅವಲಕ್ಕಿ ಕೊಟ್ಟಿದ್ದಾಳೆ ಅಂತಂದಾಗ, ಕುಡು ಕುಡು ಬೇಗ ಅದಕ್ಕೆ ಕೊಟ್ಟರು ಅವಲಕ್ಕಿ ಕೊಡು ಅಂತ ಹೇಳಿಬಿಟ್ಟು ಕೃಷ್ಣ ಆತತ್ರವಾಗಿ ಅವ್ನ ಬಟ್ಟೆ ಬಿಚ್ಚಿ ತೆಗೆದು ಅವ್ನು ತಿನ್ನೋಕ್ಕೆ ಶುರು ಮಾಡಿಬಿಡ್ತಾನೆ. ಓ, ಎಷ್ಟು ಪ್ರೀತಿಯಿಂದ, ಎಷ್ಟು ಭಕ್ತಿಯಿಂದ ಕೊಟ್ಟಿದ್ದಾಳೆ ಅತ್ತಿಗೆ
ನನಗೋಸ್ಕರ ಅವಲಕ್ಕಿನ ಅಂತೇಳಿ ಖುಷಿ ಪಡ್ತಾಳೆ. ಬಟ್ ಇವನು ಬಂದ ಉದ್ದೇಶ ಏನು? ಸಾಲ ಮಾಡೋ ಪ್ರಸಂಗ, ಏನೋ ಒಂದು ಪ್ರಸಂಗ, ಸಾಲ ಪ್ರಸಂಗ, ಸಾಲ ಬಾಧೆಗೆ ಗೊತ್ತಾವೆ. ಹೋಗಿ ಕೃಷ್ಣ ಏನೋ ಒಂದು ಇಸ್ಕೊಂಬನ್ನಿ ಅಂತ ಕಳಿಸಿರ್ತಾಳೆ. ಆದರೆ ಏನು ಕೇಳಲಿಲ್ಲ ಅವನಿಗೆ, ಕೃಷ್ಣ ಬೇಕು ಅಂತ ಅವನಿಗೆ ಮಂಕ್ ಮಾಡಿಬಿಡ್ತಾನೆ, ಏನು ಕೇಳಬಾರ್ದು ಅನ್ನೋ ರೀತಿಯಲ್ಲಿ. ಆವಾಗ ಏನು ಇಲ್ಲ, ಬರಿಕೆಯಲ್ಲಿ ಕಳಿಸ್ತಾನೆ. ಕೊನೆಗೆ ಅರ್ಧರೊಡೆಗೆ ಬಂದಿರ್ತಾ, ಅಯ್ಯೋ ನನ್ನ ಹೆಂಡತಿ ಹೇಳಿದು ಏನಾದರೂ ತೊಗೊಂಬನ್ನಿ, ಮುತ್ತು ವಜ್ರ ವೈಡೂರ್ಯ ಒಂದಷ್ಟು ಕಾಸು ಏನೋ ಒಂದಷ್ಟು ಅಂತ ಹೇಳಿದಲ್ಲ, ಕೇಳಲೇವಲ್ಲ ಕೃಷ್ಣನ ಅಂತ ಹೇಳಿದಾಗ, ಭಾಳ ಚೆನ್ನಾಗಿತ್ತು ನೀವು ಕೊಟ್ಟಿದ್ದು ಅವಲಕ್ಕಿಯಪ್ಪ, ತುಂಬ ಚೆನ್ನಾಗಿದೆ, ಭಾಳ ಖುಷಿಯಾಯಿತು, ನಿಮ್ಗೆ ಹೊಟ್ಟೆ ತುಂಬ ಭಾಳ ಖುಷಿಯಾಯಿತು ಅಂತ ಹೇಳಪ್ಪ ಅಂತ ಹೇಳಿಬಿಟ್ಟು ಸಮಾಧಾನ ಮಾತಾಡಿ ಕಳಿಸ್ಬಿಡ್ತಾನೆ ಕೃಷ್ಣ ಸುಧಾಮನ್ನ. ಸರಿ, ಸುಧಾಮ ಬಂದ ಊರಿಗೆ ನೋಡಿದ್ರೆ ಊರೊಳಗೆ ಕಾಲಿಟ್ಟಿದ ತಕ್ಷಣ ಬೈಕತ್ತಾನೆ, ಅಯ್ಯೋ ಕೃಷ್ಣ ಏನು ಕೊಡಲಿವಲ್ಲ, ಅವಲಕ್ಕಿ ಕಿತ್ಕೊಂಡು ತಿಂದುಬಿಟ್ಟ, ನನಗೇನು ಕೊಡಲಿಲ್ಲ, ಅವಲಕ್ಕಿ ಕಿತ್ಕೊಂಡು ತಿಂದುಬಿಟ್ಟ, ಏನು ಕೊಡಲಿಲ್ಲ, ಬರುವಾಗ ಕಾಲಿ ಹೊಟ್ಟೆ ಬಂದುಬಿಟ್ಟನಲ್ಲಪ್ಪ, ಇಡೀ ಅಷ್ಟು ಅವಲಕ್ಕಿ ಅದೇನೋ ಚೂ ತಿನ್ಕೋಬೋದಾಗಿತ್ತು, ಅದು ಕಿತ್ಕೊಂಡು ತಿನ್ಕೊಂಡ, ನಾನು ಬರಿಕೆಯಲ್ಲಿ ಕಳಿಸಿದ್ನಲ್ಲ ಅಂತೇಳಿ ಬರ್ತಾ ಇರ್ತಾನೆ. ಬೇಜಾರು ಮಾಡಿಕೊಂಡು, ಸುಮ್ಮನೆ ವೇಸ್ಟು, ನನ್ನ ಟೈಮು ವೇಸ್ಟ್ ಮಾಡಿಕೊಂಡೆ, ನನ್ನ ಶಕ್ತಿ ವೇಸ್ಟ್ ಆಯಿತು ಅಂತೇಳಿ ಭಾಳ ಬೇಜಾರು ಮಾಡ್ಕೊಂಡು ಬರ್ತಾನೆ. ಊರಿಗೆ ಬಂದು ಅವ್ನ ಮನೆ ಎಲ್ಲಿದೆ ಅಂತ ಗೊತ್ತಾಗಲಿಲ್ಲ. ಆ ಮುರುಕ್ಲು ಮನೆ ಬಿದ್ದೋಗಿರೋ ಮನೆ ದೊಡ್ಡರ ಮನೆ ಆಗಿಬಿಟ್ಟಿರುತ್ತೆ. ನೋಡಿಬಿಟ್ಟು ಆಮೇಲೆ ಕೇಳ್ತಾನೆ, ಯಾರೋ ಕೇಳ್ತಾನೆ ನಮ್ಮ ಮನೆ ಎಲ್ಲಿ ಅಂದಾಗ, ಇದೇ ನಿಮ್ಮ ಮನೆಯಪ್ಪ, ನೀನು ಹೋದ್ಮೇಲೆ ಇದಕ್ಕಿದ್ದಾಗ ಮನೆ ಭಾಳ ಜೋರಾಗೋಯ್ತು, ನೋಡಿ ನಿನ್ನ ಮಕ್ಕಳು ಹೆಂಗಿದ್ದಾರೆ ಅಂತ ಹೇಳಿ, ಗಂಡ ಬರ್ತಾನೆ ಬರ್ತಾನೆ ಅಂತೇಳಿ ಹೆಂಡತಿ ಸುಧಾಮನ ಹೆಂಡತಿ ಗಂಡನ ಕಾಯ್ತಿರ್ತಾಳೆ. ನೋಡಿದ್ರೆ ಏನು ಜರಿತಾರೆ, ಉಟ್ಕೊಂಡು ಮೈ ತುಂಬ ಒಡವೆ ಹಾಕ್ಕೊಂಡು ಜೋರಾಗಿ ಮಕ್ಕಳು ಮನೆಯನ್ನೆಲ್ಲ ಇಟ್ಕೊಂಡು ಕಾಯ್ತಿರ್ತಾಳೆ. ಹೋಗಿದ್ರೆ, ಓ ನೋಡಿ ನೀವು ಹೋಗಿದ್ಮೇಲೆ ಕೃಷ್ಣ ನಮಗೆಲ್ಲ ಕೊಟ್ಟಿದ್ದಾನೆ. ಆಗ ಗೊತ್ತಾಗತ್ತೆ ಸುಧಾಮ, ನನಗೆ ಪ್ರಸಂಗ ಬೇಡೋ ಪ್ರಸಂಗನೇ ಕೊಡಲಿಲ್ಲ, ನನಗೆಲ್ಲ ಕೊಟ್ಟನಲ್ಲ ಕೃಷ್ಣ ಅಂಥೇಳಿ, ಕೇವಲ ಒಂದು ಅವಲಕ್ಕಿಯಿಂದ ನನಗೆ ಇದೊಂದೆಲ್ಲ ಪ್ರಾಪ್ತಿ ಆಯಿತು ಅಂತೇಳಿ ಭಾಳ ಖುಷಿ ಪಡ್ತಾನೆ. ಇದು ಭಾಳ, ಇದನ್ನೇ ಲಕ್ಷ್ಮೀ ತಂತ್ರಸಾರದಲ್ಲಿ ಕೇವಲ ಅವಲಕ್ಕಿಯಿಂದ ಸಾಲಬಾಧೆ ನಿವಾರಣೆ ಮಾಡೋದು ಹೇಗೆ, ಮತ್ತು ಸಾಲಬಾಧೆ ಮಾಡಬಾರ್ದು ಅನ್ನೋ ಪ್ರಸಂಗನ ತೆಗೆದುಹಾಕೋದು ಹೇಗೆ ಅನ್ನೋದನ್ನು ತಿಳಿಸ್ತಾರೆ. ಓಕೆ ಗುರುಜಿ, ಈ ಬಗ್ಗೆ ಮಾತಾಡೋಣ ವೀಕ್ಷಕರೇ. ಅದಕ್ಕೂ ಮುನ್ನ ಪುಟ್ಟ ವಿರಾಮ. ವಿರಾಮದ ನಂತರ ಮುದ್ರಾ ಮೆಡಿಸಿನ್ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಗುರುಜಿ, ನೀನು ಹೇಳ್ತಾ ಇದ್ರಿ ಕೃಷ್ಣ ಹಾಗೆ ಸುಧಾಮನ ಕಥೆಯ ಮೂಲಕ ಅವು ಕೃಷ್ಣ ಬರೀ ಅವಲಕ್ಕಿಯಿಂದ ಪ್ರಸನ್ನನಾಗಿ ಸುಧಾಮನನ ಏನು ಬಡತನವನ್ನೇ ಹೇಗೆ ನೀಗಿಸ್ತಾ ಅವನ ಬೇಡುವಂತಹ ಸಂದರ್ಭವನ್ನೇ ಅವನಿಗೆ ಕೊಡಲಿಲ್ಲ, ಅಷ್ಟರ ಮಟ್ಟಿಗೆ ತನ್ನ ಸ್ನೇಹಿತನ ಕಷ್ಟವನ್ನು ಅರ್ಥ ಮಾಡಿಕೊಂಡು ಅವನಿಗೆ ಗೊತ್ತಿಲ್ಲದ ಹಾಗೆ ಸಹಾಯ ಮಾಡಿದ್ದು ಹೇಗೆ ಅನ್ನೋದನ್ನು, ಕೇವಲ ಅವಲಕ್ಕಿಯಿಂದ ಏನೆಲ್ಲ ಚಮತ್ಕಾರ ಆಗಬಹುದು ಅನ್ನೋದನ್ನು ತಿಳಿಸ್ತೀನಿ ಅಂತ ಹೇಳಿದ್ರಿ ಗುರುಜಿ, ತಿಳಿಸ್ಕೊಳ್ಳಿ. ನೋಡಿ, ಲಕ್ಷ್ಮೀ ತಂತ್ರಸಾರದಲ್ಲಿ ಯಾರು ಸಾಲಬಾಧೆಗೆ ಸಿಕ್ಕಾಕೊಂಡಿದ್ದಾರೋ, ನಮಗಲ್ಲ ಇನ್ನೊಬ್ರಿಗೋಸ್ಕರ ಸಾಲಬಾಧೆಗೆ ಆಗಿಬಿಟ್ಟಿರ್ತೀನಿ. ನಾನು ಆಗಲೇ ಹೇಳಿದೆ ವಿರಾಮಕ್ಕೆ ಮುಂಚೆ, ಸಾಲ ಮಾಡುವಂಥ ಪ್ರಮೇಯ ಬಂದುಬಿಡುತ್ತೆ, ಪ್ರಸಂಗ ಸೃಷ್ಟಿ ಮಾಡ್ತಾರೆ. ಸಾಲ ಮಾಡಬೇಕು ಅನ್ನೋ ಪ್ರಸಂಗ ಬಂತಿದೆ ಅಂತ ನಿಮ್ಮ ಮನೆಗೆ ಗೊತ್ತಾಗುತ್ತೆ ಎಲ್ರಿಗೂ. ಯಾರಾದ್ರೂ ಸಾಲ ತೊಗೊಂಡು ತೀರಿಸ್ಬೇಕನೋ, ಸಾಲ ತೊಗೊಂಡು ಹೋಗೋಣ, ಸಾಲ ತೊಗೊಂಡು ಯಾತ್ರೆ ಮಾಡೋಣ, ಸಾಲ ತೊಗೊಂಡು ಹಬ್ಬ ಮಾಡೋಣ ಅಂತ ಪ್ರಮೇಯ ಬಂದಾಗ ತಕ್ಷಣ ಈ ಅವಲಕ್ಕಿ ತಂತ್ರ ಪ್ರಯೋಗ ಮಾಡಬೇಕಂತೆ. ಲಕ್ಷ್ಮೀ ತಂತ್ರಸಾರದಲ್ಲಿ ಏನು ಹೇಳ್ತಾರೆ ಅಂದರೆ, ಒಂದು ಮೂರಿಡಿ ಅವಲಕ್ಕಿ, ಮೂರಿಡಿ ಯಾಕೆ ತಗೋಬೇಕು? ಬಾಡಿ, ಮೈಂಡ್, ಸೋಲ್, ಶರೀರ, ಮನಸ್ಸು ಮತ್ತು ಆತ್ಮ. ಮೂರಿಡಿ ಅವಲಕ್ಕಿ ತಗೊಂಡು ಅದಕ್ಕೆ ಒಂದಿಡಿ ಬೆಲ್ಲ ಹಾಕಬೇಕಂತೆ. ಅವಲಕ್ಕಿ ಶುಕ್ರಗ್ರಹ, ಬೆಲ್ಲ ಕುಜ, ಮಂಗಳ. ಆಯಿತಾ? ನಮಗೆ ಪ್ರಸಂಗಗಳನ್ನು ಸೃಷ್ಟಿ ಮಾಡಬಾರ್ದು, ಸಾಲಬಾಧೆ ಪ್ರಸಂಗ ಸೃಷ್ಟಿ ಮಾಡೋದು ಬೆಲ್ಲ ಹಾಕಬೇಕಂತೆ. ಸಾಲನ ತೀರಿಸೋಕಂತಕ್ಕೆ ಶಕ್ತಿ ಕೊಡೋಕ್ಕೆ ಅವಲಕ್ಕಿ ಬೇಕಂತೆ. ಅವಲಕ್ಕಿ ಅದು ಅಕ್ಕಿನೂ ಅಲ್ಲ, ಗೋಧಿನೂ ಅಲ್ಲ, ಮಧ್ಯಭಾಗದ ಒಂದು ಜಾತಿ ಧಾನ್ಯ ಅದು ಅವಲಕ್ಕಿ. ಅದರಿಂದ ಭತ್ತನೂ ಅಲ್ಲ, ಅಕ್ಕಿನೂ ಅಲ್ಲ, ಅದು ಈ ಕಡೆ ಭತ್ತನೂ ಅಲ್ಲ, ಈ ಕಡೆ ಅಕ್ಕಿನೂ ಅಲ್ಲ. ಭತ್ತ ಆದರೆ ಚಂದ್ರ ಆಗಿಬಿಡ್ತದೆ, ಅಕ್ಕಿ ಆದರೆ ಚಂದ್ರ ಆಗತ್ತೆ, ಅವಲಕ್ಕಿ ಆದ್ರಿಂದ ಶುಕ್ರ, ಶುಕ್ರ ಕುಜ ಶಾಂತಿ ಆಗಬೇಕು ಅಂತ ಹೇಳ್ತೆ. ಆದ್ದರಿಂದ ಏನು ಮಾಡಬೇಕು, ಅವಲಕ್ಕಿ ತೊಗೊಂಡು ಬೆಲ್ಲನ ಮಿಕ್ಸ್ ಮಾಡಿಬಿಟ್ಟು ಲಕ್ಷ್ಮಿಯ ಮುಂದೆ ಪೂಜೆ ಮಾಡಬೇಕಂತೆ. ಲಕ್ಷ್ಮೀ ವಿಗ್ರಹ ಅಥವಾ ಫೋಟೋ ಅಥವಾ ಕಳಶ ಏನೋ ಇಟ್ಟು ಪೂಜೆ ಮಾಡಿಬಿಟ್ಟು, ಆ ಅವಲಕ್ಕಿ ಮತ್ತು ಬೆಲ್ಲನ ದೇವ್ರ ಮುಂದೆ ಇಟ್ಟು ಪೂಜೆ ಮಾಡಿಬಿಟ್ಟು ಹೂವಿನಲ್ಲಿ ಅಥವಾ ಸಂಪಿಗೆ ಹೂವು, ಗಣಿಗಳೇ ಹೂವು, ಯಾವುದೋ ಸಿಗುವಂಥದ್ದು ಆಗಿನ ಸಮಯದಲ್ಲಿ ಪೂಜೆ ಮಾಡೋ ಸಮಯದಲ್ಲಿ ಸಿಗುವಂಥ ಹೂವನ್ನು ತೊಗೊಂಡು, ಓಂ ಹ್ರೀಂ ಶ್ರೀಂ ವಸುಧಾ ಮಹಾಲಕ್ಷ್ಮಿಯೇ ನಮಃ, ಓಂ ಹ್ರೀಂ ಶ್ರೀಂ ವಸುಧಾ ಮಹಾಲಕ್ಷ್ಮಿಯೇ ನಮಃ, ಓಂ ಹ್ರೀಂ ಶ್ರೀಂ ವಸುಧಾ ಮಹಾಲಕ್ಷ್ಮಿಯೇ ನಮಃ. ವಸುಧಾ ಮಹಾಲಕ್ಷ್ಮಿನ ಎರಡು ಪದ ಯೂಸ್ ಮಾಡಬೇಕಿಲ್ಲಿ. ಇದೇ ಸುಧಾಮನನ್ನ ಒಂದು ಅಂಶ ಇದೆ ಅಂತ ಹೇಳ್ತಾರೆ. ವಸುಧಾ ಅಂತಂದರೆ ಕೇಳದೇನೆ ಎಲ್ಲ ಐಶ್ವರ್ಯವನ್ನು ಕೊಡುವಂಥವನು, ಇಲ್ಲಿ ಕೃಷ್ಣನ ಹೆಸರು ಅಂತ ಹೇಳ್ತಾರೆ ಅದಕ್ಕೆ. ಅದರಿಂದ ಓಂ ಹ್ರೀಂ ಶ್ರೀಂ ವಸುಧಾ ಮಹಾಲಕ್ಷ್ಮಿಯೇ ನಮಃ ಅನ್ನೋ ಮಂತ್ರ ಹೇಳಿ
ಪೂಜೆ ಮಾಡಿ ಆರತಿ ಧೂಪ ದೀಪ ಎಲ್ಲ ಹಾಕಿ ನಿಮ್ಗೆ ಹೆಂಗೆ ಬರುತ್ತೋ ಹಂಗೆ ಮಾಡಿ. ಇದನ್ನು ಯಾವಾಗ ಮಾಡಬೇಕು? 7 ಶುಕ್ರವಾರ ಇಲ್ಲ 21 ಶುಕ್ರವಾರ ಇಲ್ಲ 48 ಶುಕ್ರವಾರ ಇಲ್ಲ 54 ಶುಕ್ರವಾರ ನಿಮ್ಮ ಸಾಲಬಾಧೆ ತೀರೋವರೆಗೂ ಮಾಡ್ತಾ ಇದ್ರೆ ಮನೆಯೊಳಗೆ ಸಾಲ ಉತ್ಪತ್ತಿ ಆಗೋಕ್ಕೆ ಮನಸ್ಸು ಕೊಡಲ್ಲ, ಸಾಲ ಬಾಧೆ ಇದ್ರೆ ತೀರೋಗುತ್ತಂತೆ. ಹಾಗೆ ಮಾಡಿಬಿಟ್ಟು ಈ ಪೂಜೆ ಮಾಡಿ ನಿಮ್ಮ ಮನೆ ಬಂಧುಗಳ ಹಂಚಿ, ಮನೆ ಮೆಂಬರ್ಗಳೆಲ್ಲ ಫ್ಯಾಮಿಲಿಗೆಲ್ಲ ಹಂಚಿ ಆಜು ಬಾಜುವರೆಗೂ ಕೊಡಬೇಕಂತೆ ಅವಲಕ್ಕಿ ಬೆಲ್ಲನ. ಕೊಟ್ಟರೆ ಬಾಹ್ಯ ಸಾಲಬಾಧೆ ಅಂತರ ಸಾಲಬಾಧೆ ಕೂಡ ನಿವಾರಣೆ ಆಗುತ್ತೆ ಅಂತ ಈ ತಂತ್ರ ಸಾಧನೆ ಹೇಳ್ತಾರೆ. ಅವಲಕ್ಕಿ ಬೆಲ್ಲ ಮಂತ್ರ ಇದು ತಂತ್ರ ಪ್ರಯೋಗ. ಅವಲಕ್ಕಿ ಮತ್ತು ಬೆಲ್ಲ ಪೂಜೆ ಮಾಡೋದು ತಂತ್ರ ಪ್ರಯೋಗದಲ್ಲಿ. ಮಂತ್ರ ಪ್ರಯೋಗ ಏನು? ಓಂ ಭ್ರೇಂ ಶ್ರೀಂ ವಸುಧಾ ಮಹಾಲಕ್ಷ್ಮಿಯೈ ನಮಃ, ಓಂ ಭ್ರೇಂ ಶ್ರೀಂ ವಸುಧಾ ಮಹಾಲಕ್ಷ್ಮಿಯೈ ನಮಃ ಅನ್ನೋ ಮಂತ್ರ ಹೇಳಿಕೊಂಡು ಪೂಜೆ ಮಾಡಿಬಿಟ್ಟು ಆ ಪ್ರಸಾದ ಎಲ್ರಿಗೂ ವಿನಿಯೋಗ ಮಾಡಿಬಿಟ್ಟು ಅಂದರೆ ಮನೆ ಮಂದಿಗೆ ಕೊಟ್ಟು ಹೊರಗಡೆವ್ರಿಗೆಲ್ಲ ಹಂಚ್ಬಿಟ್ಟ ಅಂದರೆ ಅವ್ನು ಸಾಲಬಾಧೆ ಸಿಕ್ಕಾಕೊಳ್ಳಲ್ಲ, ಸಾಲ ಮಾಡೋಂಥ ಪ್ರಮೇಯನೇ ಬರೋದಿಲ್ಲ ಅಂತ ತಂತ್ರ ಸಾಧನೆ. ಇದು ಇದು ಈ ಒಂದು ಎಪಿಸೋಡ್ ಕೋಟ್ಯಾಂತರ ಜನಕ್ಕೆ ಅನುಕೂಲ ಆಗಲಿ ಅಂತ ನಾನು ಮಾಡಿ. ಯಾಕಂದರೆ ಭಾಳಷ್ಟು ಜನ ಸಾಲಬಾಧೆ ಸಿಕ್ಕಾಕೊಂಡಿದ್ದಾರೆ, ಯಾರಿಗೋ ಉಪಕಾರ ಮಾಡೋಕೆ ಹೋಗಿ ತವನಲ್ತಿದ್ದಾರೆ, ಮತ್ತು ಅದನ್ನು ತೀರ್ಸೋಕ್ಕೆ ಹಲವಾರು ಸಾಲ ಮಾಡೋ ಪ್ರಮೇಯಗಳು ಬರ್ತಾ ಇದೆ, ಪ್ರಸಂಗಗಳು ಸೃಷ್ಟಿಯಾಗ್ತಾ ಇದೆ. ಅದರಿಂದ ಈ ಒಂದು ಸಂಚಿಕೆ ಭಾಳ ಜನಕ್ಕೆ ಉಪಯೋಗ ಆಗ್ಬೋದು. ನನಗೆ ರೋಗ ನಡೆ ತಡ್ಕೋಬೋದು, ಈ ಸಾಲಬಾಧೆ ಬಾರಿಗೂ ಬರಬಾರ್ದು. ಅದರಿಂದ ಅದು ಸಾಲಬಾಧೆ ಅನ್ನೋದು ರೋಗ ಮುಕ್ತರಾಗಬಿಡಲಿ ಅಂತೇಳಿ ಇದನ್ನು ಮಾಡಿದ್ದೀನಿ. ಎಷ್ಟು ಉಪಯೋಗ ಆಗುತ್ತೋ ಜನರಲ್ಲಿ ನನಗೆ ಗೊತ್ತಿಲ್ಲ. ಸರಿ ಗುರುಜಿ, ಇನ್ನು February 8, 9, 10 ಧಾರವಾಡದಲ್ಲಿ ನೀವು ಬ್ಲ್ಯಾಕ್ ಮ್ಯಾಜಿಕ್ನ ಹೇಗೆ ತೆಗೆಯಬಹುದು ಅನ್ನೋದ್ರ ಬಗ್ಗೆ ಕ್ಲಾಸಸ್ನ ತೆಗೆದುಕೊಳ್ತಾ ಇದ್ದೀರಿ. ಈ ಕ್ಲಾಸ್ನ ವಿಶೇಷತೆ ಏನು, ಯಾರೆಲ್ಲ ಭಾಗಿಯಾಗಬಹುದು? ನೋಡಿ, February 8, 9, 10 ಶುಕ್ರವಾರ ಶನಿವಾರ ಭಾನುವಾರ ನಾನು ಧಾರವಾಡದಲ್ಲಿ ಮುಂದಿನ ತಿಂಗಳು ಅಂದರೆ ಫೆಬ್ರವರಿನಲ್ಲಿ ನಾನು ಬ್ಲ್ಯಾಕ್ ಮ್ಯಾಜಿಕ್ ತೆಗೆಯೋದು ಹೇಗೆ ಅನ್ನೋ ಕ್ಲಾಸ್ ಹೇಳ್ಕೊಡ್ತಾ ಇದ್ದೀನಿ. ಕ್ಲಾಸಲ್ಲಿ ಟೀಚ್ ಮಾಡ್ತಾ ಇದ್ದೀನಿ. ಬ್ಲ್ಯಾಕ್ ಮ್ಯಾಜಿಕ್ ಅಂದ್ರೇನು, ವೈಟ್ ಮ್ಯಾಜಿಕ್ ಅಂದ್ರೇನು, ಮತ್ತು ಬ್ಲ್ಯಾಕ್ ಮ್ಯಾಜಿಕ್ನಲ್ಲಿ ಎಷ್ಟು ವೆರೈಟಿ ಬ್ಲ್ಯಾಕ್ ಮ್ಯಾಜಿಕ್ ಮಾಡ್ತಾರೆ, ಯಾವ್ಯಾವ ಕಾರಣಕ್ಕೆ ಮಾಡ್ತಾರೆ, ಏನೇನು ಮಾಡಿದ್ರೆ ನಮಗೆ ಡ್ಯಾಮೇಜ್ ಆಗುತ್ತೆ, ರೋಗ ಬಾಧೆ, ಕಿಡ್ನಿ ಫೇಲ್ಯೂರ್ ಆಗೋದು, ಹಾರ್ಟ್ ಅಟ್ಯಾಕ್ ಆಗೋದು, ಕೈ ಕಾಲು ಸೇದೋಗೋದು, ಆರ್ಥೋರೈಟಿಸ್ ಬರೋಂಗೆ ಮಾಡೋದು, ಕುಷ್ಠರೋಗ, ತೊಂದರೋಗ, ಎಲ್ಲ ಥರ ರೋಗನೂ ಬರಲಂಗೆ ಮಾಟ ಮಂತ್ರಗಳೆಲ್ಲ ಇವೆ, ವಿಧಿವಿಧಾನಗಳು. ಈ ಕೆಲವು ದ್ವೇಷ ಮತ್ತು ಅಸೂಯೆಯಿಂದ, ಕೋಪದಿಂದ ಕೆಲವು ಮಂತ್ರ ಪ್ರಯೋಗ, ತಂತ್ರ ಪ್ರಯೋಗ, ಬಾನಾಮತಿ, ಚೌಡಿ ಪ್ರಯೋಗ, ವಾರಾಹಿ ಪ್ರಯೋಗ, ನವಚಂಡಿ ಪ್ರಯೋಗ, ನರಸಿಂಹ ಪ್ರಯೋಗ, ಭೈರವ, ಭೈರವಿ, ಮತ್ತು ಪ್ರತ್ಯಂಗಿರ ಪ್ರಯೋಗ, ಚಿನ್ನಮಸ್ತ ಪ್ರಯೋಗ, ಈ ಥರದ್ದೆಲ್ಲ ಮಹಾಪ್ರಯೋಗಗಳನ್ನು ಮಾಡಿಬಿಡ್ತಾರೆ. ಯಾವ ದೇವಿಯಿಂದ ಯಾವ ಪ್ರಯೋಗ ಮಾಡೋ ಯಾರಿಗೂ ಗೊತ್ತಿಲ್ಲ. ಒಟ್ಟು ನರಳತಾ ಇರ್ತೀವಿ. ಆ ನರಳಾಟ ನೋಡೋಕ್ಕಾಗಿದ್ದ ಮಂತ್ರವಾದಿಗಳ ಹತ್ರ ಹೋಗ್ಬಿಟ್ಟು ಸಾವಿರಾರು ಗಟ್ಟಲೆ ಖರ್ಚು ಮಾಡಿ ತೆಗ್ದಾಕಪ್ಪ, ಮಾಟ ಮಂತ್ರ ನಮಗಾಗಿದೆ ತೆಕ್ಕೊಡಪ್ಪ ಅಂತ ಕೇಳ್ಕೊತೀವಿ. ಅಕಸ್ಮಾತ್ ಅದು ಸಿಕ್ಕಲಿಲ್ಲ, ನಾನು ಡಾಕ್ಟರ್ ಹತ್ರ ಹೋಗ್ತೀವಿ ಕ್ಯೂರ್ ಮಾಡಿ ಕಾಯಿಲೆನ ಅಂಥೇಳಿ. ಕ್ಯೂರ್ ಮಾಡೋಕ್ಕಾಗಲ್ಲ, ಯಾಕೆಂದರೆ ಮಾಟ ಮಂತ್ರಗಳಿಂದ ಬಂದಂಥ ಕಾಯಿಲೆಗಳಿಗೆ ಮೆಡಿಷನ್ ಹೋಗಲ್ಲ. ಮಾಟ ಮಂತ್ರದಿಂದ ಮಾಡಿರುವಂಥ ರೋಗಗಳು ಮೆಡಿಷನ್ ವಾಸಿಯಾಗಲ್ಲ, ಯಾವ ದೇವ್ರಿಗೆ ಅರ್ಕೆ ಕೊಟ್ಟರು ಹೋಗಲ್ಲ, ಅದನ್ನು ಹಾಗೇನೆ ತೆಗಿಬೇಕು. ಅದರಿಂದ ಮಾಟ ಮಂತ್ರಗಳನ್ನು ಮಾಡಿದರೆ ತೆಗೆದುಹಾಕೋದು ಹೇಗೆ, ಎಷ್ಟೆಷ್ಟು ಪ್ರಯೋಗಗಳು ಮಾಡ್ತಾರೆ ಅನ್ನೋದನ್ನು ನಾನು ಅಥರ್ವಣ ವೇದ ಮತ್ತು ಹ್ಯೂಮನ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಆಧಾರದ ಮೇಲೆ 3 ದಿನದ ಕ್ಲಾಸ್ ಮಾಡ್ತಾ ಇದ್ದೀನಿ. ತಾಂತ್ರಿಕ, ಮಾಂತ್ರಿಕ ಮತ್ತು ಮಂತ್ರ ದೀಕ್ಷೆಯನ್ನು ನಾನು ಶಾಸ್ತ್ರೋಕ್ತ ದೀಕ್ಷೆ ಕೊಟ್ಟು ವಿದ್ಯೆ ಕಲಿಸ್ತಾ ಇದ್ದೀನಿ. ಮರ್ಮವಿದ್ಯೆಯನ್ನು ಕೂಡ ಹೇಳ್ಕೊಡ್ತಾ ಇದ್ದೀನಿ. ಮರ್ಮವಿದ್ಯೆ ಅಂತಂದರೆ ನಮ್ಮ ಶರೀರದಲ್ಲಿ ಕೆಲವು ಮರ್ಮ ಪಾಯಿಂಟ್ಸ್ ಇವೆ, ಆ ಮರ್ಮ ಪಾಯಿಂಟ್ಸಲ್ಲಿ ಆ ಮರ್ಮ ಪಾಯಿಂಟಲ್ಲಿ ಶಾಪಗಳು, ಪಾಪಗಳು, ಬ್ಲ್ಯಾಕ್ ಮ್ಯಾಜಿಕ್ ಎನರ್ಜಿಗಳು, ಭೂತ ಪ್ರೇತಗಳ ಸೋಂಕುಗಳು ಇವೆಲ್ಲ ಬಂದು ಸೆಟ್ಲಾಗಿರುತ್ತೆ. ಅದನ್ನು ಪತ್ತೆ ಹಚ್ಚಿ ತೆಗೆದುಹಾಕೋದು ಹೇಗೆ, ಇಂಥವರೇ ಬ್ಲ್ಯಾಕ್ ಮ್ಯಾಜಿಕ್ ನಮಗೆ ಮಾಡಿದ್ದಾರೆ, ಇಂಥವರೇ ಮಾಟ ಮಂತ್ರ ನಮಗೆ ಮಾಡಿದೆ ಅಂತ ಪತ್ತೆ ಹಚ್ಚಿಬಿಡೋದು, ಅವನು ಕಂಪ್ಲೀಟಾಗಿ ಸಿನಿಮಾ ನೋಡೋ ನೋಡ್ಬೋದು ಅವನ್ನ. ಆ ಥರದ ವಿದ್ಯೆಗಳನ್ನು ನಾನು ಈ ಸಲ 3 ದಿನ ಕ್ಲಾಸಲ್ಲಿ ಹೇಳ್ಕೊಡ್ತೇನೆ. ಭಾಳ ವಿಶೇಷವಾದದ್ದು, ಯಾವ ಯೂನಿವರ್ಸಿಟಿ, ಯಾವ ಕಾಲೇಜು ಎಲ್ಲೂ ಹೇಳ್ಕೊಡಲ್ಲ. ಭಾಳ ರೇರ್ ನಾಲೆಡ್ಜ್ ಇದು. ಇದನ್ನು ಕಲ್ತಿದ್ದಾರೆ, ಮನೆಗೊಬ್ಬ ಮಾಂತ್ರಿಕ ಮನೆಗೊಬ್ಬ ತಾಂತ್ರಿಕನಾಗ್ಬೋದು ಅನ್ನೋ ದೃಷ್ಟಿನಲ್ಲಿ ನಾನು ಈ ಕ್ಲಾಸ್ ಮಾಡ್ತಾ ಇದ್ದೀನಿ. ಆಸಕ್ತಿ ಇರುವಂತೂ ನಮ್ಮ ಆಫೀಸಿಗೆ ಫೋನ್ ಮಾಡಿ ಸೀಟ್ನ ರಿಸರ್ವ್ ಮಾಡ್ಕೋಬೋದು. ಸರಿ ಗುರುಜಿ, ಸಾಲಬಾಧೆಯಿಂದ ನರಳುತ್ತಾ ಇರೋರು ಅದರಿಂದ ಹೇಗೆ ಮುಕ್ತಿಯನ್ನು ಹೊಂದ್ಬೋದು, ಸಾಲಬಾಧೆ ಆಗದೇ ಇರೋ ರೀತಿ, ಆ ಪರಿಸ್ಥಿತಿ ನಿರ್ಮಾಣ ಆಗದೇ ಇರೋ ರೀತಿ ನೋಡ್ಕೊಳ್ಳೋದು ಹೇಗೆ, ಅದಕ್ಕಿರುವಂತಹ ಚಮತ್ಕಾರಿ ಪರಿಹಾರ ಏನು ಅನ್ನೋದನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳಿಸ್ಕೊಟ್ರಿ. ನಮ್ಮ ವೀಕ್ಷಕರಿಗೆ ಧನ್ಯವಾದ. ಸಾಯಿರಾಮ್. ವೀಕ್ಷಕರೇ, ಗುರುಜಿಯವರು ಹೇಳಿದ ಹಾಗೆ February 8, 9, 10 ಧಾರವಾಡದಲ್ಲಿ ಗುರುಜಿಯವರು ಬ್ಲ್ಯಾಕ್ ಮ್ಯಾಜಿಕ್ನ ಹೇಗೆ ತೆಗಿಬಹುದು ಅನ್ನೋದ್ರ ಬಗ್ಗೆ ಕ್ಲಾಸಸ್ನ ತೆಗೆದುಕೊಳ್ತಾ ಇದ್ದಾರೆ. ನೀವು ಕೂಡ ಇದರಲ್ಲಿ ಭಾಗಿಯಾಗಬಹುದು. ಕಾರ್ಯಕ್ರಮದ ಕೊನೆಯಲ್ಲಿ ಗುರುಜಿಯವರ ಕಚೇರಿಯ ವಿಳಾಸ, ದೂರವಾಣಿ ಸಂಖ್ಯೆಗಳು ಬರುತ್ತೆ. ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ನೋಡ್ತಾರೆ ಸರಳ ಜೀವನ, ಇದು ಮನುಕುಲದ ಉಳಿತಿಗಾಗಿ.